ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಮೌರ್ಯ ಹೋಟೆಲ್, ಒಂದು ಖಾಸಗಿ ಹೋಟೆಲಲ್ಲಿ ಒಂದು ಉಪರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಗಿರೀಶ್ ಉಪ್ಪಾರ್ ಅವರು ಇದ್ದಾರೆ. ಸೊ ಅವರ ಹುಟ್ಟುಹಬ್ಬ ಸೊ ತುಂಬ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿದರು. ಸೊ ಅವ್ರಿಗೆ ಅವ್ರನ್ನ ಮಾತಾಡ್ಸೋಣ, ಅವರ ಅಭಿಪ್ರಾಯ ತಿಳಿದು. ಸರ್ ನಮಸ್ತೆ. ನಮಸ್ತೆ. ಇವತ್ತು ಏನು ನಮ್ಮ ಬೀದರಿಂದ ಚಾಮರಾಜನಗರ ತನಕ ನಮ್ಮ ಅಭಿಮಾನಿಗಳು ನಾವು ಹೇಳಿದ್ವು ಅಲ್ಲದೆಲ್ಲ ಹಾಸ್ಪಿಟ್ಲ್ಗಳಿಗೆ, ರೋಗಿಗಳಿಗೆ, ಆಮೇಲೆ ಅಂಧ ಮಕ್ಕಳಿಗೆ, ಇಲ್ಲಿ ನಮ್ಮ ರೈಲ್ವೆ ಪ್ಯಾರ ರೋಡಲ್ಲಿದೆ, ಜಯನಗರದಲ್ಲಿದೆ, ಅಂಧ ಮಕ್ಕಳಿಗೆಲ್ಲ ಒಂದು ಸಾಯಂಕಾಲ ಊಟ ಕೊಡೋ ಅಂತ ವ್ಯವಸ್ಥೆ ಮಾಡಿ, ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಹಣ್ಣು ಕೊಡೋ ಅಂತ ಕೆಲಸ ಮಾಡಿರಿ, ಬಡವ್ರ ಮಕ್ಕಳಿಗೆ ಪೆನ್ನು ಪುಸ್ತಕಗಳಂತ ಕೊಡೋಲ್ಲಿ, ಇದೆಲ್ಲ ನಾವು ಆಡಂಬರ ಮಾಡೋದು ಬೇಡ, ಯಾವುದು ಹುಡಿದಬ್ಬ ನಾವು ಮಾಡ್ಕೊಳ್ಳಬಾರ್ದು ಅಂತೇಳಿ ಇದು ಮಾಡಿದ್ದು. ಅಭಿಮಾನಿಗಳೊಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಮಾಡಿದರೆ ಭಾಳ ಸಂತೋಷ ಆಗಿದೆ. ಇವತ್ತು ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದೆ, ರಾಜಕಾರಣದಲ್ಲಿ ಇವತ್ತು ಎಲ್ಲ ಕಡೆ ಸುತ್ತಾಡಿ ಓಡಾಡಿ 136,000 ಕಿಲೋಮೀಟ್ರ್ ಸುತ್ತಿ ಇವತ್ತು ಭಾಳ ಸಾಕಷ್ಟು ಸಮಾಜಕ್ಕೆ ಹೋರಾಟ ಮಾಡಿ ಕೊಡೋಂಥ ಕೆಲಸ, ಸರ್ಕಾರದಿಂದ ಸವಲತ್ತುಗಳನ್ನು ಕೊಡಿಸೋಂಥ ಕೆಲಸ ಮಾಡಿದ್ದೀನಿ. ಅದು ಸಮಾಜಕ್ಕೆ ಗೊತ್ತಿದೆ. ಇವತ್ತು ಸಮಾಜನೇ ನನಗೆ ತಂದೆ ತಾಯಿ ಇದ್ದಂಗೆ, ಎರಡು ಕಣ್ಣಿದ್ದಂಗೆ ಸಮಾಜ. ಇವತ್ತು ಸಮಾಜದಲ್ಲಿ ಇವತ್ತು 12 ಜಿಲ್ಲೆ ಒಳಗೆ ಇವತ್ತು ಓಡಾಡಿ ಎಂ ಪಿ ಚುನಾವಣೆಯಲ್ಲೆಲ್ಲ ಕೂಡ ಇದು ಮಾಡಿ ಬಿಹಾರಕ್ಕೂ ಕೂಡ ಹೋಗಿದ್ದು, ಮಹಾರಾಷ್ಟ್ರಕ್ಕೂ ಕೂಡ ಹೋಗಿದ್ದು, ಎಲ್ಲ ಕಡೆ ಓಡಾಡಿ ಮಾಡ್ತಾಯಿದ್ವಿ. ಆದರೆ ಇಲ್ಲೋ ಒಂದು ಕಡೆಗೆ ಒಂದು ಕೊರತೆ ಇದೆ. ನಮ್ಮ ಸಮಾಜವನ್ನು ಒಂದು ಸಣ್ಣ ಸಮಾಜ, ಉಪಾರ ಸಮಾಜ ಅನ್ನೋದು ಒಂದು ಸಣ್ಣ ಸಮಾಜ ಅಂದರೆ ಅದನ್ನು ಗುರುಸೋ ಅಂತ ಕೆಲಸ ಮಾಡ್ತಿಲ್ಲ. ಈಗಾಗಲೇ ಕಡಲೆ ಮಿಠಾಯಿ ತಿಂದರು, ಈಗಾಗಲೇ ಜುಲೇಬಿ ತಿಂದರು, ಈಗಾಗಲೇ ಬಾದಾಮಿ ತಿಂದರು, ಈಗಾಗಲೇ ಪಿಸ್ತಾ ತಿಂದರು, ಎಲ್ಲ ತಿಂದರೂ ಕೂಡ ಅವ್ರು ನಮಗೆ ನಿನ್ನ ಬೇಕು ತಿನ್ನಬೇಕು ಅಂತಂದರೆ ನಾವು ನೀನು ಕಡಲೆಪುರಿನೂ ಕೂಡ ತಿಂದಿಲ್ಲ. ನಮ್ಮ ಸಮಾಜ ಕಣ್ಣೇ ಬಿಟ್ಟಿಲ್ಲ. ನಮ್ಮ ಸಮಾಜ ನಮ್ಮಂಥ ಸಮಾಜ ಸಣ್ಣ ಸಮಾಜವನ್ನು ಅವರೊಬ್ಬ ಬೆಳಿಲಪ್ಪ, ಅವರು ಒಬ್ಬರು ಮೇಕ್ ಬರಲಿ, ಇವತ್ತು ಸಣ್ಣ ಸಮಾಜದವರು ಅನ್ನೋದು ಅಭಿಮಾನ ಬರಬೇಕು ಅವ್ರಿಗೆ. ಹೇಳು ಅವ್ರ ಸಹೋದರ ಸಮಾಜ ಅವರಂತ ಏನು ಗೊತ್ತಿಲ್ಲ. ಇವತ್ತು ಇಷ್ಟು ಕಾಲ ಆಯ್ತು, ಇವತ್ತು 1947 ಆಗಸ್ಟಲ್ಲಿ ಸ್ವತಂತ್ರ ಸಿಕ್ಕಿದ್ದು ನಮ್ಮ ಸಮಾಜ, ನಮ್ಮ ಉಪಾರ ಸಮಾಜಕ್ಕೆ ಸ್ವತಂತ್ರ ಸಿಕ್ಕಿಲ್ಲ ಅಂತ ನನ್ನ ಮನೋಭಾವ ಎಲ್ಲೋ ಒಂದು ಕಡೆಗೆ. ಯಾಕಂದರೆ 200,000 ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಕೊರತೆ ಇದೆ. ಸೊ ನೀವಿಷ್ಟು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಕೊಂಡು ಸಮಾಜದ ಏಳಿಗೆಗೆ ಹಗಲಿಡದೆ ಶ್ರಮಿಸ್ತಾ ಇದ್ದೀರಿ. ಸೊ ಎಲ್ಲೋ ಒಂದು ಕಡೆ ಲ್ಯಾಕ್ ಆಫ್ ಒಂದು ಏನಂತಾರೆ ಲೈಕ್ ಒಗ್ಗಟ್ಟಿನ ಒಂದು ಕೊರತೆ ಕಾಣ್ತಾ ಇದೆ, ಎತ್ತು ಕಾಣ್ತಾ ಇದೆ ಅನಿಸುತ್ತಲ್ಲ ಸರ್? ನಾವು ಈಗ ರಾಜ್ಯ ತುಂಬ ಈಗಾಗಲೇ ಏನೀಗ ನಾವು ನಮ್ಮ ಪರಮ ಪೂಜ್ಯ ಶ್ರೀಗಳು ಇವತ್ತು ಏನು ಇವತ್ತು ನುಡಿದ ಅವರು ನುಡಿದ್ರೆ ಮುಗಿದೋಯ್ತು. ಭಾರ್ಗವನಂದ ಮಹಾಸ್ವಾಮಿಗಳು ಅಂದರೆ ಇವತ್ತು 3,000 ಪುಟದ ಬುಕ್ಕನ್ನು ಇವತ್ತು ಸಾಹಿತ್ಯ ಗ್ರಂಥ ಬರ್ತಾರೆ. ಅವರು 40 ವರ್ಷ ಅವರು ಹಚ್ಚಿರ್ತಕ್ಕಂಥ ಹೋಮಕುಂಡ ನಿನ್ನ ಆರಿಲ್ಲ, ಹಿಮಾಲಯದಲ್ಲಿ ತಪಸ್ಸು ಮಾಡಿ ಅವರು ಕಾಶಿಯಲ್ಲಿ ತಪಸ್ಸು ಮಾಡಿ ಇವತ್ತು ಸೌದತ್ತಿ ಬೆಟ್ಟದ ಮೇಲೆ ಪೀಠದ ಮೇಲೆ ಭಾರ್ಗವನಂದ ಸ್ವಾಮೀಜಿ ಕೂತಿದ್ದಾರೆ. ಅವರು ಕೃಪಾಶೀರ್ವಾದದಿಂದ ಅವ್ರ ಆಶೀರ್ವಾದದಿಂದ ಅವ್ರನ್ನ ಮುಂದಾಳತ್ವದಲ್ಲಿ ಅವ್ರನ್ನ ಇಟ್ಕೊಂಡು ಇಡೀ ಇವತ್ತು ಎಲ್ಲ ಜಿಲ್ಲೆಗಳಿಗೂ ಬೀದರಿಂದ ಚಾಮರಾಜನಗರಗಳಿಗೆ ಭಗೀರಥ ಒಂದು ಸ್ಟ್ಯಾಚುವನ್ನು ಇಟ್ಕೊಂಡು ತಪಸ್ ಮಾಡ್ತಿರೋದು, ಭಗೀರಥ ಸ್ಟ್ಯಾಚು ಇಟ್ಕೊಂಡು ಸುಮಾರು ಎಲ್ಲ ಯುವಕರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಬೀದರಿಂದ ಚಾಮರಾಜನಗರ ತನಕ 1.5 ತಿಂಗಳು ಪಾದಯಾತ್ರೆ ಮಾಡಿ ಈ ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು ಒಂದು 3-4 ಲಕ್ಷ ಜನ ಸೇರಿಸಿ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು. ಆಮೇಲೆ ಡೆಲ್ಲಿಯಲ್ಲಿ ಕೂಡ ಅಮಿತ್ ಶಾ ಜಿ ಮತ್ತು ನರೇಂದ್ರ ಮೋದಿಜಿಯವರು, ಯೋಗಿ ಆದಿತ್ಯನಾಥ್ ಜಿಯವರು, ನಡ್ಡಾಜಿಯವರು, ಬಸವರಾಜ ಬೊಮ್ಮಾಯಿ ಸಾಹೇಬರು, ಯಡಿಯೂರಪ್ಪ ಸಾಹೇಬರು, ಯತ್ನಾಳ್ ಸಾಹೇಬರು, ವಿ ಸೋಮಣ್ಣವರು, ನಳಿನ್ ಕುಮಾರ್ ಕಟೀಲ್ ಸಾಹೇಬರು, ಕೋಟ ಶ್ರೀನಿವಾಸ ಪೂಜಾರಿ ಸಾಹೇಬರು, ಎಲ್ಲರನ್ನು ಕೂಡ ಕರೆದು ನಮ್ಮನ್ನು ಒಂದು ಗುರುಸಿ ನಮ್ಮ ಸಮಾಜಕ್ಕೆ ಮಾಡಿ ಅಂತೇಳಿ. ಪಾಪ ಇವತ್ತು ಕೋಟ ಸಾಹೇಬರು ಇವತ್ತು ಹೇಳಬಾರ್ದು, ಇವತ್ತು ಕೋಟ ಸಾಹೇಬರು ನಮಗೆ ಒಂದು 65 ಸಮುದಾಯ ಭವನಕ್ಕೆ 5 ಲಕ್ಷ 10 ಲಕ್ಷ ದುಡ್ಡು ಹಾಕಿ ಕೊಡ್ತಾರೆ. ಆಮೇಲೆ ಸೋಮಣ್ಣ ಸಾಹೇಬರು 1,000 ಮನೆ ಕೊಡೋತಿ ಇವತ್ತು ಇಡೀ ರಾಜ್ಯಕ್ಕೆ ಲಂಚ್ಗೆ ಬಂದೆ. ಇವತ್ತು ರಾಜ್ಯದಲ್ಲಿ ಒಂದು ಸಣ್ಣ ಸ್ವಲ್ಪ ಕಷ್ಟ ಬಂದರೆ 85 ಜನಕ್ಕೆ ವೈಯಕ್ತಿಕವಾಗಿ ನಾನು 25,000 50,000 1,000 ಸತ್ತಂತರಿಗೆ, ಕೆರೆ ಬಿದ್ದಂಥವ್ರಿಗೆ, ನೀರು ಬಿದ್ದಂಥವ್ರಿಗೆ, ಹಾವು ಕೊಡದಂಥ ಬಡವರಿಗೆ, ಕಡು ಬಡವರಿಗೆ, ಬಿಲ್ಡಿಂಗ್ ಮೇಲಿಂದ ಬಿದ್ದಂಥವ್ರಿಗೆ ಕೊಟ್ಟಿದ್ದೀನಿ, ಕೊಟ್ಟಿದ್ದೀನಿ. ಆಮೇಲೆ ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿ, ಹಾಸ್ಪಿಟ್ಲ್ ಇದಂಥದ್ದು, ಆಂಬುಲೆನ್ಸು, ಮುರಾರ್ಜಿ ಸೀಟು, ಹಾಸ್ಟೆಲ್ ಸೀಟ್ಗಳು, ಸ್ಟೇಷನ್ ಕೇಸ್ಗಳು, ವೆಂಟಿಲೇಟ್ರು, ಏನು ಬೇಕಾದ್ರೂ ಸಮಾಜದವರು ರಾತ್ರಿ 3 ಗಂಟೆ ಆದರೂ ಫೋನ್ ಮಾಡ್ತಾರೆ, ಸ್ಪಂದಿಸ್ತಾರೆ. ನಮ್ಮ ಪಿ ಎಗಳು ಇಬ್ಬರಿದ್ದಾರೆ, ಎಲ್ಲ ಕೆಲಸ ಮಾಡಿ ಮಾಡ್ತಾಯಿದ್ದೀವಿ. ನಮ್ಮ ಒಂದು ಉಪಾರ ಸಮಾಜಕ್ಕೆ ಒಂದು ಇತಿಹಾಸ ತೆಗೆದು ಬುಕ್ ನೋಡಿದರೆ ಒಂದು MLC ಅಂತಕ್ಕಂಥದ್ದು ಯಾವುದು MLC ಅಲ್ಲ, ಒಂದು ರಾಜ್ಯಸಭಾನ MLC ಮಾಡಿ ನಮ್ಮ ಉಪಾರ ಸಮಾಜಕ್ಕೆ ಮಾಡಿದರೆ ಇಡೀ ಬಿಹಾರದಲ್ಲಿ, UPಯಲ್ಲಿ, ಮಹಾರಾಷ್ಟ್ರದಲ್ಲಿ ಒಂದು ಕೋಟಿ ಜನಸಂಖ್ಯೆ ನಾವು UPಯಲ್ಲಿದ್ದೀವಿ, 1.25 ಕೋಟಿ ಬಿಹಾರದಲ್ಲಿದ್ದೀವಿ, ಮಹಾರಾಷ್ಟ್ರದಲ್ಲಿ 1 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು, ಏನು ಡೆಲ್ಲಿ ಸುತ್ತಮುತ್ತ 1 ಕೋಟಿ ಜನಸಂಖ್ಯೆ ಇದ್ದೀವಿ, ಸಾಕಷ್ಟು ಇದೆ. ವಾರಣಾಸಿಯಲ್ಲೇ 1.5 ಲಕ್ಷ ಉಪಾರ ಸಮಾಜ ಇದೆ ಅಷ್ಟೆಲ್ಲ, ಅಲ್ಲೆಲ್ಲ ಆ ಕಡೆ ಜನಸಂಖ್ಯೆ ಇದೆ. ಹಂಗಾಗಿ ನಮ್ಮನ್ನು ಗುರುಸ್ಬೇಕು, ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಕ್ಕಂಥ ನಾನು ಮನವಿ ಮಾಡ್ತೀನಿ. ಯಾಕೆಂದರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥದ್ದು ಕಾಣ್ತಾ ಇಲ್ಲ, ಯಾಕಂದ್ರೆ ನಮಗೆ ನೋವಾಗುತ್ತೆ. ನಮ್ಮನ್ನ ಎಲ್ಲೋ ಒಂದು ಕಡೆ ಕಣಗಣಿಸಿದ್ದಾರೆ ಅಂತಕ್ಕಂಥದ್ದು, ಚಾಮರಾಜನಗರದಲ್ಲಿ 3 ಲಕ್ಷ ಓಟಿದೆ, ಮೈಸೂರಲ್ಲಿ 1.5 ಲಕ್ಷ ಓಟಿದೆ, ಅಂಥ ಕಡೆಯೇ ನಮ್ಮನ್ನು ಚುನಾವಣೆಗೆಲ್ಲ ಕರೀಲೇ ಇಲ್ಲ. ಚುನಾವಣೆಗೆ ಕರೆದು ಯಾರು ಗುರುಸೋಂಥ ಕೆಲಸ ಯಾಕೋ ಮಾಡಲಿಲ್ಲ. ಯಾಕೆ ಗುರುಸಿಲ್ಲ ಅಂದರೆ ಇವರು ಒಂದು ಕಡೆಗೆ ಎಲ್ಲೋ ಒಂದು ಕಡೆ ಏನೋ ಇಲ್ಲಿ ನಮ್ಮ ಪಾರ್ಟಿಯಲ್ಲಿ, ಯಾಕಂದರೆ ಇವತ್ತು ಓಪನ್ನಾಗಿ ಮನಸಾರ ನಾನು ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಯಾಕಂದರೆ 236,000 ಕಿಲೋಮೀಟ್ರ್ ಸ್ವಿಚ್ ಬಂದು ಭಾಳ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ಪಾರ್ಟಿಯಲ್ಲಿ ಏನಂದರೆ ಇವ್ರನ್ನ ಕಂಡ್ರೆ ಅವ್ರಿಗೆ ಸಿಟ್ಟು, ಅವ್ರಿಗೆ ಕಂಡ್ರೆ ಇವ್ರಿಗೆ ಸಿಟ್ಟು, ಏನೋ ಇವ್ರ ಬಣಕ್ಕೆ ಹೋದರೆ ಅವ್ರ ಬಣ ಬಿಡ್ರಿ, ಏ ಇವ್ರ ಬಣ ಬಿಡ್ರಿ, ಏ ಇವ್ರ ಬಣ ಬಿಡ್ರಿ, ಓ ಇವ್ರ ಬಣ ಬಿಡ್ರಿ ಅಂತ ಕಡೆಗಣಿಸ್ತಾರೆ. ದಯಮಾಡಿ ಕಮಲ ಅಂದರೆ ಇವತ್ತು BJP ಪಾರ್ಟಿ ಅಂದರೆ ಒಂದೇ ಪಾರ್ಟಿ,
ನರೇಂದ್ರ ಮೋದಿಜಿಯವರೇ ನೋಡಿ, ನರೇಂದ್ರ ಮೋದಿಜಿಯವರು ಒಬ್ಬರೇ ಪ್ರಧಾನಿ, ಮೂರನೇ ಬಾರದ ಸೂರ್ಯ ಚಂದ್ರ ಎಷ್ಟು ಮೂಡ ಸತ್ಯನೋ ಮೂರನೇ ಬಾರಿಗೆ ಪ್ರಧಾನಿ ಆಗೋದು ಅಷ್ಟೇ ಸತ್ಯ. ಹಾಗಾಗಿ ಅವರು ಪ್ರಧಾನಿ ಆಗ್ತಾರೆ. ನಾವೆಲ್ಲ ಇವತ್ತು ಓಡಾಡಿ ಎಲ್ಲ ಕಷ್ಟಪಟ್ಟು ಮಾಡಿದ್ವಿ ನಮ್ಮ ಸಮಾಜನ. ನಾನು ಯಾಕಂತೀನಿ, ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, 26 ತಾಲೂಕುಗಳಲ್ಲಿ ಎಮ್ ಎಲ್ ಎಗಳನ್ನ ಸೋಲಿಸ್ಬೋದು, ಗೆಲ್ಲಿಸ್ಬೋದು, ಡಿಸೈಡ್ ಮಾಡೋದು ಅಂತ ಶಕ್ತಿ ಉಪಾರಿಗಿದೆ. ಆಮೇಲೆ ನಾಲ್ಕು ಎಂಪಿಗಳನ್ನ, 5 ಎಂಪಿಗಳನ್ನ ಗೆಲ್ಲಿಸ್ಬೋದು, ಸೋಲಿಸ್ಬೋದು ಅಂತ ಶಕ್ತಿ ಉಪಾರಿಗಿದೆ. ಯಾಕಂದರೆ ಜನಸಂಖ್ಯೆ ಇದೆ, ನಮ್ಮದೇನು ನಾವೇನು ಕಮ್ಮಿ ಜನಸಂಖ್ಯೆ ಎಲ್ಲ ಇದ್ದೀವಿ, ಅದು ನಮ್ಮನ್ನು ಗುರುಸಿಗೂ ಕೂಡ ಅಂತ ಕೆಲಸವನ್ನು ಮಾಡಬೇಕು. ಅದನ್ನು ಯಾಕೆ ಮಾಡ್ತಾ ಇಲ್ಲ, ನಮ್ಮನ್ನು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಡಿ ಕಡೆಗಣಸ ಅಂತ ಕೆಲಸ ಮಾಡ್ತಾರೆ. ಯಾಕಂದರೆ ಅವರಿಗೆ ನಮ್ಮನ್ನು ಕಡೆಗಣಸರಿಗೆ ಒಂದು ಮಾತಾಡಿ ಕೇಳಿಬಿಟ್ಬಿಟ್ಟು, ನಮ್ಮನ್ನು ಕಡೆಗಣಿಸ್ಬೇಕಾದ್ರೆ ಮನುಷ್ಯಲ್ಲ, ಮಾನವಲ್ಲ, ಆ ಭಗವಂತ ಕಡೆಗಣಿಸ್ಬೇಕು. ಆ ಭಗವಂತ ನಮ್ಮನ್ನು ಅನ್ನ ಕಿತ್ಕೋಬೇಕು ಹೊರತು ಇವರೆಲ್ಲ ಏನು ಮಾಡೋಕ್ಕಾಗಲ್ಲ. ಇದು ಕಾಲಚಕ್ರ, ಗಡಿಯಾರ 12 ಗಂಟೆಗೆ ಇದ್ದದ್ದು 6 ಗಂಟೆಗೆ ಬರುತ್ತೆ, ಅದು 6 ಗಂಟೆಗಿದ್ದು 12 ಗಂಟೆ ಆಗುತ್ತೆ. ಸೂರ್ಯ ಬೆಳಿಗ್ಗೆ ಮೂಡ್ತಾನೆ, ಸಾಯಂಕಾಲ ಮುಳುಗ್ತಾನೆ, ಇದ್ದುತ್ತಲೋ ಇರೋಲ್ಲ ಸೂರ್ಯ. ಹಂಗಾಗಿ ಸೇಮ್ ಅವಕಾಶ ನಮಗೂ ಬರುತ್ತೆ. ಅವಕಾಶ ಬಂದಾಗ ನಮ್ಮ ಸಮಾಜ ಏನು ಅನ್ನೋದು, ನಮ್ಮ ಶಕ್ತಿ ಏನು ಅನ್ನೋದು, ಯಾವ ತಾಲೂಕಲ್ಲಿ ಯಾರು ನಮ್ಮನ್ನು ಕಡೆಗಣಿಸಿದರೆ, ಎಲ್ಲೆಲ್ಲಿ ಏನೇನು ಕಡೆಗಣಿಸಿದ್ರೆ, ಅವರಿಗೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಸಮಾಜ, ನಮ್ಮ ಸಮಾಜನೇ ತಂದೆ ತಾಯಿ, ನಮ್ಮ ಸಮಾಜನೇ ನನಗೆ ಎಡ್ಕೊಂಡಿದ್ದಂಗೆ, ನಮ್ಮ ಸಮಾಜದಲ್ಲಿ ನಮ್ಮ ಮಾತಿಗೆ ಗೌರವ ಕೊಡ್ತಾರೆ ಅಂತಕ್ಕಂಥ ಅಪಾರವಾದ ನಂಬಿಕೆ ಇದೆ. ಎಲ್ಲೋದ್ರೂ ಈ ಗಿರೀಶ್ ಉಪಾರನ್ನು ಗೌರವಿಸ್ತಾರೆ ಅಂತಕ್ಕಂಥ ಅಪಾರ ನಂಬಿಕೆ ಇದೆ. ಈ ಗಿರೀಶ್ ಉಪಾರು ಏನು ಸಮಾಜ ಕೊಡುಗೆ ಕೊಟ್ಟಿದ್ದಾರೆ ಅಂತ ಜನಗಳಿಗೆ ಗೊತ್ತಿದೆ. ಹಂಗಾಗಿ ಗಿರೀಶ್ ಉಪಾರ ಮಾತಿಗೆ ಮನ್ನಣೆ ಇದೆ ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ಸಮಾಜದವರು ಅದನ್ನು ಮಾಡಿ ತೋರಿಸ್ತಾರೆ ಏನು ಅಂತ, ಸಮಾಜದ ಬುದ್ಧಿ ಕಲಿಸಿ ತೋರಿಸ್ತಾರೆ. ಇದು ಅವರೊಂದು ಮಾತಾಗಿತ್ತು. ಏನಪ್ಪ ಅಂದರೆ ಗಿರೀಶ್ ಉಪಾರ ಅವರು ಮುಂಚೂಣಿಯಲ್ಲಿ ಆಲ್ಮೋಸ್ಟ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಹಗುಲಿರಳೆ ಅನ್ನೋದೇ ಸಮಾಜದ ಏಳಿಗೆಗಾಗಿ ದುಡಿತಿರುವಂಥ ನಾಯಕರು ಅಂತಲೇ ಹೇಳ್ಬೋದು. ಅಂಥವ್ರಿಗೆ ಸ್ಥಾನಮಾನ ನೀಡುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸೊ ರಾಜಕೀಯ ನಾಯಕರುಗಳಾಗಿರ್ಬೋದು, ಸೊ ಬಿ ಜೆ ಪಿಯ ಮುಖಂಡರುಗಳು ಸ್ವಲ್ಪ ಎಲ್ಲೋ ಹಿಂದೇಟಾಗ್ತಾ ಇದ್ದಾರೆ ಅನ್ನೋ ಥರ ಒಂದು ಅವರ ಒಂದು ಮಾತಾಗಿತ್ತು. ಅವರ ಒಂದು ಅಭಿಪ್ರಾಯನೂ ನಾವು ಅವರ ಬಾಯಿಂದನೇ ತಿಳ್ಕೊಂಡ್ವಿ. ಸೊ ಮುಂಬರುವ ದಿನಗಳಲ್ಲಿ ಅವರಿಗೆ ಒಂದು ಸ್ಥಾನಮಾನ ನೀಡುವ ನಿಟ್ಟಿನಲ್ಲಿ ಆಗಿರಲಿ ಗಮನ ಹರಿಸಲಿ ಅಂತ ನಾವು ಆಶಿಸ್ತಾ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ಟರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.